ವೆಲ್ಕಮ್ ಧರ್ಮರಾಜ್, ವೆಲ್ಕಮ್. ಇಲ್ಲಿಗೆ ಬಂದ ಕಾರಣ? ಕಾರಣವಿದೆ ಗೌಡ್ರಿ, ಕಾರಣವಿದೆ. ಕಾರಣ ನಿಮ್ಮ ಮನೆಗೆ ಬರಲು ನನಗೇನು ಹುಚ್ಚು ಹಿಡಿದಿಲ್ಲ. ಎಲ್ಲ ರಾಜಕಾರಣಿಗಳನ್ನು ನಿನ್ನ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡು ಈ ನಮ್ಮ ಈ ಕಾಪಿ ಜನರಿಗೆ ಸರ್ಕಾರದಿಂದ ಸೇರಬೇಕಾದ ಬೀಜ ಗೊಬ್ಬರ ಸಾಲ ಸೌಲಭ್ಯಗಳನ್ನು ಒಬ್ಬನೇ ನುಂಗಿ ನೀರು ಕುಡಿಯುತ್ತಿರುವೆಯಲ್ಲ, ನಾಚಿಕೆಯಾಗಬೇಕು ಈ ನಿನ್ನ ಹೇಸಿ ಮುಸಡಿಗೆ. ಇಡೀ ರೈತರನ್ನೇ ಗಡಗಡ ಎಂದು ನಡಗಿಸಿರುವ ಮನ ಬಂದಂತೆ ಮಾತನಾಡವಲ್ಲ, ನಿಮಗೆ ಆಗಿದ ಅಣ್ಣನು ಅಷ್ಟೇ ಹೇಳುವಂಡಪಾಟಿ ಮಗನೇ, ನಮ್ಮಂತ ಬಡವರ ಆಸ್ತಿ ಎತ್ತಿ ಹಾಕಿಕೊಂಡು ಅನ್ಯಾಯದಿಂದ ಅರಮನೆ ಕಟ್ಟಿ ಅದೇ ಅರಮನೆಯಲ್ಲಿದ್ದ ಖೋಟಾ ನೋಟನ್ನು ನನ್ನ ವಿಕ್ರಮನ ಕೈಯಲ್ಲಿ ಕೊಟ್ಟು ಅವನನ್ನು ಪೊಲೀಸರಿಂದ ಬಂಧಿಸಿರುವೆಯಲ್ಲ ಮಗನೇ, ನಿನ್ನನ್ನು ಈ ರೈತ ಸುಮ್ಮನೆ ಬಿಡುತ್ತಾನೆ ಎಂದು ತಿಳಿದುಕೊಂಡಿರುವೆಯಲ್ಲಿ ಕಾಲು ಹಾಕಿ ಸೀಳಿ ಜೀವಂತ ಸೊಟ್ಟಾಗಿ ಬಿಡುತ್ತೇನೆ ಮಗನೇ, ಸೊಟ್ಟಾಗ್ಬಿಡ್ತೇನೆಂದು ಶಕ್ತಿನ ಔಷಧದಲ್ಲಿ ಮನ ಬಂದಂತೆ ಬಗಳ ಬಿಡಲೆ ಕತ್ತೆ. ಏ ಧರ್ಮ, ನನ್ನನ್ನು ಮುಟ್ಟಲು ಬಂದರೆ ನಿನ್ನನ್ನು ಕಟ್ಟಿ ಹಾಕಿ ಮೆಟ್ಟಿ ಸೀಳುವೆ ನಿನ್ನ ಕೆಟ್ಟ ಶರೀರವನ್ನು. ಲೇ ಮರಿಗುಡೆ, ಲೇ ತಿರುಸಂಟೆ, ಕೆಟ್ಟ ರೈತನನ್ನು. ಏ ಮಾಜಿ ಮಕ್ಕಳ, ನೀವೇನಾದ್ರೂ ನನ್ನನ್ನು ಮುಟ್ಟಲು ಬಂದರೆ ಇಲ್ಲೇ ಸಮಾಧಿ ಮಾಡಿ ಬಿಡುತ್ತೇನೆ. ನಮ್ಮ ಧನಿಯ ಮನೆಗೆ ಬಂದು ನಮಗೆ ಸಿಕ್ಕಂತ ಮಾತನಾಡ್ತಿದ್ರೆ ಸಾಕ್ಯನ ಕೋಣೆ ಮಗನೇ, ತಿರುವಾಕಿ ನನ್ನ ಮಗನೇ, ಚಿನ್ನದ ಚಿನ್ನಿನೇ ಚಿಮ್ಮುವ ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಬಗಳುವೆಯ, ಈಗ ನಿನ್ನನ್ನು ಯಾರು ಬಂದು ಬಿಡಿಸಿಕೊಳ್ತಾರೆ? ನಾನು ನೋಡಿಕೊಳ್ಳುತ್ತೇನೆ. ನನ್ನ ಮಗನೇ, ಈ ರೈತನನ್ನು ಕಟ್ಟಿ ಹಾಕಿ ಮೆಟ್ಟಿ ಸೀಳಿದ್ರೆ ಹೊಟ್ಟೆಗೇನು ಅಂಡ ತಿಂತಾರೆ ಓ ನಿಮ್ಮಂತ ಪಾಂಡ ಶ್ರೀಮಂತರು. ಎಚ್ಚರ, ನಮಗೆ ಎಚ್ಚರ ಎಂದು ಹೇಳಿದರೆ ನಾವೇನು ಸಣ್ಣರಂತೆ ಬೆಚ್ಚಿ ಬಿಡ್ತೇವೆ ತಿಳ್ಕೊಂಡೇನು ಪಾಂಡ ಬಡ್ಡಿಯ ಮಗನೇ? ಲೇ ಮಾರಿಗುಡಿ, ಇವನ ಮೈ ಚರ್ಮ ಸುಲಿ ಬರುವ ಬಾರಿಸೋ ಈ ಭಾಂಡಪಟ್ಟಿಯ ಮಗನನ್ನು. ನಮ್ಮ ಧನಿಯ ಮನೆಗೆ ಬಂದು ನಮಗೆ ಸಿಕ್ಕಂತ ನಾ ಮಾತನಾಡ್ತೀರಿ ಸಾಕ್ಯನ ಕೋಣೆ. ನಾನು ಮಗನೇ ಪಾರ್ಕೊಲಿನ ಏಟ ಅಮ್ಮ, ನನಗೆ ಸಿಟ್ಲ ಬರ ಸಾಕ್ರಿ ಸಾಕರ, ಆ ಮಗನ್ ಸೀಟ್ಲ ಹೊಡೆದ ಹೊಡೆದು ಬಿಡ್ತೀನಿ, ಒಂದ್ಸಲ ಬಿಟ್ಟು ಬಿಡ್ರಿ, ನಾನು ಅವನ ಕೈ ನೋಡೋ ಬಿಡ್ತೀನಿ. ಮೂರು ಜನ ಸೇರಿ ಒಬ್ಬನನ್ನು ಕಟ್ಟಿ ಹಾಕಿ ಹೊಡೆಯುತ್ತಿದ್ದರೆ ನೀವೇನು ದೊಡ್ಡ ಶೂರನೆಂದು ತಿಳಿದುಕೊಂಡಿರುವಿರಾ? ಕಟ್ಟಿದ ಹಗ್ಗವನ್ನು ಬರೀ ಒಮ್ಮೆ ಬಿಚ್ಚಿ ನೋಡಿ, ಒಚ್ಚಿಗೆದ್ದ ಈ ರೈತ ನಿಮ್ಮನ್ನೆಲ್ಲ ಕೊಚ್ಚಿ ಹಾಕುತ್ತಾನೆ ಈ ರೈತನ ರಾಜ್ಯದಲ್ಲಿ. ಲೇ ಮಾರಿಗುಡಿ, ಈ ಕೆಟ್ಟ ಸೋಲೆ ಮಗನ ಮೈ ಚರ್ಮ ಸುಲಿರುವ ಬಾರಿಸು ಇವನಿಗೆ. ಲೇ ಮಾರಿಗುಡಿ, ಈ ಮಗನ ಸೊಕ್ಕು ಅಡಿಗೆಂತೆ ಕಾಣುದಿಲ್ಲ, ಈ ಮಗನನ್ನು ನಮ್ಮ ತೋಟದಲ್ಲಿ ಸುಟ್ಟು ಹಾಕ್ಬಿಡೋಣ, ಅಲ್ಲಿ ಹೋಗಿ ಕಟ್ಟಿಗೆಯನ್ನು ಕಟ್ಟಾಗು. ಆತ್ರಿ ಅಪ್ಪ, ಸಟ್ಟ ಹೊತ್ಕೊಂಡು ಬರ್ರಿ ಆ ಮಗನ ಹೇಳ ಬಿಟ್ಟು ನೋಡಲಿ ಊರಿನ ಜನ. ಲೇ ಧರ್ಮ, ನಿನ್ನ ಸೊಪ್ಪು ಇನ್ನು ಅಡಿಗೆದಂತೆ ಕಾಣುತ್ತಿಲ್ಲ, ನಿನ್ನ ಸೊಪ್ಪು ಮುರಿಬೇಕಾದ್ರೆ ನಿನ್ಗೆ ತಕ್ಕ ಶಿಕ್ಷೆ ಆಗಲೇ. ಮಗನೇ,
ಶೂರತನದ ಶೌರ್ಯವನ್ನ. ಇನ್ನು ಒಂದೇ ಒಂದು ಏಟು ನಮ್ಮಣ್ಣನಿಗೆ ಬಿತ್ತಿದ್ದಿ, ಆದರೆ ಮಗನೇ ನಿನ್ನ ಹೆಣ ಬಿತ್ತು ಎಂದು ತಿಳಿದುಕೋ. ಲೇ ಗಜೇಂದ್ರ, ಗರ್ವದಿಂದ ಈ ಗೌಡನ ಮನೆಗೆ ನುಗ್ಗಿ ಗರ್ಜಿಸಿದ್ರೆ ಗಂಡು ಕಡಲಿ ಮೇಲೆತ್ತಿದ್ರೆ ನಾವೇನು ಸಣ್ಣನೆಂದು ತಿಳಿದುಕೊಂಡೆನಲ್ಲಿ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಇದೇ ಮಣ್ಣಲ್ಲಿ ತಾಕಿ ಬಿಟ್ಟೆನ ಮಗನೇ. ಹುಷಾರ್, ಇದೇ ಮಣ್ಣಲ್ಲಿ ಚಿನ್ನ ಬೆಳೆಯುವ ನಮ್ಮನ್ನು ಊತು ಹಾಕುತ್ತೇವೆ ಅಂತ ಬಂದ್ರೆ ನಿಮ್ಮ ಕಣ್ಣುಗಳನ್ನು ಕಿತ್ತು ನಿಮ್ಮ ಕೈಗೆ ಭಿಕ್ಷೆ ಪಾತ್ರೆಯನ್ನು ಕೊಟ್ಟು ಇದೇ ದೇವರ ಜಾತ್ರೆಯಲ್ಲಿ ಭಿಕ್ಷೆ ಬೇಡಕ್ಕೆ ಹಕ್ಕಿಲ್ಲ. ನನ್ನ ಹೆಸರು ಹೊಚ್ಚಿ ಕೆತ್ತ ಗಜೇಂದ್ರನೇ ಅಲ್ಲ. ಏ ಗಜೇಂದ್ರ, ನಾನೇ ಕಂಡೆಂದು ಗಂಡು ಗುಡಿ ತೋರಿಸಿದ್ರೆ ನಾವೇನು ಸಣ್ಣರಿಂದ ಸುಮ್ಮನೆ ಗುಳಿಗೊಂಡು ತಿಳ್ಕೊಂಡೇನೆ ಬಂಡ ಬಗನೆ ಮಗನೇ. ಇದೇ ಇದೇ ಈ ಗುಂಡಿ ನಿನ್ನ ಹಾರಿಸುವೆ ನಿನ್ನ ಪ್ರಾಣ ತಾನು ಮಗನೇ. ಏ ನೀಚ ಗೌಡ, ನಾನೇ ಪುಂಡನೆಂದು ಬಂಡತನ ತೋರಿಸಿ ಗುಂಡು ಹಾರಿಸಲು ಬಂದರೆ ಆ ಬಂದೂಕನ್ನು ಮುಷ್ಟಿಯಿಂದ ಬಳಿದು ನಿಮ್ಮೆಲ್ಲರೂ ಬಟ್ಟ ಹಾಕಬೇಕಾಗುತ್ತದೆ. ಹುಷಾ, ಲೇ ತಮ್ಮ, ಅಂದ ಗೌಡ ಆಸ್ತಿಯನ್ನ ಹಿಂದ ಸಿಗಾಕ ಸಾಧ್ಯ ಇಲ್ಲ ತಮ್ಮ, ಸಾಧ್ಯ ಇಲ್ಲ. ಸುಮ್ನ ಮನೆ ಹೋಗ, ಗೊತ್ತೈತಿ. ಸುಮ್ಮನೆ ಹೋಗಲು ಬಂದಿಲ್ಲ ಶೆಟ್ಟಿ, ಕಟ್ಟಿ ಹೋಗಿರುವ ನಮ್ಮಣ್ಣನನ್ನು ಬಿಡಿಸಿಕೊಂಡು ಹೋಗಲು ಬಂದಿದ್ದಾನೆ ಈ ಕಣ್ಣುಗಳಿ ಗಜೇಂದ್ರ. ನಮ್ಮಣ್ಣನನ್ನು ಬಿಟ್ಟರೆ ಸರಿ, ಇರದಿದ್ದರೆ ನಿಮ್ಮ ಪ್ರಾಣವಾಯು ಹೋಗೋದು ಖಂಡಿತ. ಸಾಕಾರ ಸತ್ತ ಬಿಟ್ಬಿಟ್ರ ಮಗನ, ಇಲ್ಲಿ ಕದ್ರ ಮಾಡ್ತಾನೆ ಸ್ವಲ್ಪ ಆಟ. ಏ ರಾಜ, ಬೆಟ್ಟು ಬಿಡು ಆ ಬಂಡ ಬಡ್ಡಿ ಮಗನನ್ನು. ಆಯ್ತು ಬಾಸ್. ಇನ್ನೊಮ್ಮೆ ನನ್ನ ಮನೆತನದ ಮೇಲೆ ಅನ್ಯಾಯ ಮಾಡಿದರೆ ನಿಮ್ಮೆಲ್ಲರನ್ನು ಮಣ್ಣು ಮುಕ್ಕಿಸಲು ಮತ್ತೆ ಬರುತ್ತಾನೆ ಈ ಕಲಿಯುಗದ ಗಜಕ್ಕೆ. ಸರಿ, ಅಣ್ಣ ನಡೆ ಹೋಗೋಣ. ಹೋಗು ಗಜೇಂದ್ರ ಹೋಗು, ಒಂದು ಸಾವಿನ ಗತಿ ನಾ ತೋರಿಸಿದ್ರೆ ನನ್ನ ಹೆಸರು ಇಂಟರ್ನ್ಯಾಷನಲ್ ರೌಡಿ ರಾಜನೇ ಅಲ್ಲ. ಹೋಗು ಗಜ ಹೋಗು, ಈ ಶೇಡಿನ ಪ್ರತಿಕಾರ ನಾನು ತೀರಿಸಿಕೊಳ್ಳಬೇಕಾದ್ರೆ ನಾಳೆ ಸೂರ್ಯ ಮೊಳದೊಳಗೆ ನಿನ್ನ ಹೆಂಡತಿಯ ಶೀಲ. ಅಂದಾಗ ತೀರುವುದು ನನ್ನ ಹಠ. ಆಮೇಲೆ ಹಾರಿ ಹೋಗುದು ನಿನ್ನ ಘಟ. ಲೇ ಶೆಟ್ಟಿ ನಡ್ರಲೇ ಹೋಗೋಣ. ನಡ್ರಿ ಯಪ್ಪ ಸತ್ತ ಹೋಗೋಣ.